ನೋಡಿ ಬಂದೆ. ಓ ಎಷ್ಟು ಕಷ್ಟವಾಗುತ್ತೆ ಅಂದರೆ ಇಲ್ಲಿ ಬರೋದು. ಕೇಳ್ತೀರಾ, ಮನೆಯಿಂದ ನಾನು 5 ಗಂಟೆಗೆ ಬಿಟ್ಟಪ್ಪ ಕರೆಕ್ಟಾಗ 5 ಗಂಟೆಗೆ ಬಿಟ್ಟೀನಿ. ಒಂದು ಫ್ರೆಂಡ್ ಬರ್ಡೇ ಇದ್ದು ಅವ್ನು ಬರ್ಡೇ ಕೇಕ್ ಕಟ್ ಮಾಡಿಸ್ಬಿಟ್ಟು ಈ ಕಡೆ ಬರೋ ಅಷ್ಟು ಅಲ್ಲಿಂದ 6 ಗಂಟೆಗೆ ಬಿಟ್ಟೆ. 6 ಗಂಟೆಗೆ ಬಿಟ್ಟು ಬರೋ ಅಷ್ಟು ಟೈಮ್ ನೋಡಿದ್ರೆ ಬಂದು 8 ಗಂಟೆ ಎಕ್ಸಾಕ್ಟ್ಲಿ 8:10 ಟೋಲ್ ಪಾಸ್ ಆದರೆ 10 ಆಗಿತ್ತು. ಸೊ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಈ ಕಡೆ ಟ್ರಾಫಿಕ್ ಇದೆ ಅಂದರೆ ಅಷ್ಟು ಟ್ರಾಫಿಕ್ ಇದೆ ಅಲ್ಲ. ಗೂಗಲ್ ಮಾತಾಡಲ್ಲ ಅಂದ್ರೆ ನಮ್ಮ ಹತ್ರ ಹೇಳ್ತೀವಿ ಮಾತಾಡಿ ನಾವು ಯೂಸ್ ಮಾಡ್ತೀವಿ ಮಾತಾಡಿ ಕೊಡೋಣ ಗೂಗಲ್ ಮಾತಾ ಫುಲ್ಲ. ಓಕೆ ಟ್ರಾಫಿಕ್ ಇವರ್ ನಮ್ಮದು ಸ್ಟಾಪ್ ವಾಚ್ ಇಲ್ಲದೆ ಒಟ್ಟಿಗೆ ಓಕೆ ನಮ್ಮದು ಸ್ಟಾಪ್ ವಾಚ್ ಕೂಡ ರೆಡಿ ಇದೆ. ಸೊ ಟೈಮ್ ಬಂದು 8:15 ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಕಿಲೋಮೀಟರ್ ಎಷ್ಟಿದೆ ಅಂತ ನೋಡೋಣ. 6 ಕಿಲೋಮೀಟರ್ ಇದೆ ಟೋಟಲಿ, 645 ಕಿಲೋಮೀಟರ್ ಇದೆ. ಗೂಗಲ್ ಮಾತಾ ಬಂದು 7 ಅವರ್ಸ್ ಆಫ್ ಜರ್ನಿ ಅಂತ ಹೇಳ್ತೀರಾ. ಓಕೆ ಮಾತಾ ನಾನು ಯೂಸ್ ಮಾಡೋದು ಬರ್ರಿ 100 ಜನ. ಇನ್ನೊಂದು ಖಾಲಿ ರೋಡ್ ಸಿಕ್ತು ಅಂದರೆ ಹೋಗಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಗೊತ್ತಾಗಿದೆಯಲ್ಲ. ಆರ್ಬಿಐ ತಿನ್ನಬೇಕು ಅಂದ್ಬಿಟ್ಟು ನಮ್ಮ ರಾಂಗ್ ರೂಟಿಗೆ ಕರ್ಕೊಂಡು ಬರ್ತೀನಿ. ನಾನು ಕನ್ಯಾಕುಮಾರಿಗೆ ಸ್ಟಾಪ್ ವಾಚ್ ಎಲ್ಲ ಇಟ್ಟಿದ್ದೀನಿ. ಸೊ ನಾನು ಅಕಸ್ಮಾತ್ ಕನ್ಯಾಕುಮಾರಿಗೆ ನಾನ್ ಸ್ಟಾಪ್ ಹೋಗ್ಬೇಕಂದ್ರೆ ಗೋಲವರೆಗೆ ಹೋಗ್ತೇನೆ. ಗೊತ್ತಾಗ್ತೀನಿ ನಾನು ನಿಮಗಂತೂ ಜಾಲಲ್ಲಿ ಕ್ರಾಸ್ ಅಂದ್ರೆ ನೀರಲ್ಲಿ ಕ್ರಾಸ್ ಆಗ್ತಿರಲ್ಲ. ಹಾ
அது சொல்லி இது சென்னை ரூட் இருக்கும் எல்லாம் வெரி ஜூஸ் கடந்து அங்கே கொஞ்சம் பக்கலாம் நானும் ரயிலன்னா 8 to 9 வருஷம் முகிஸ்தீனி. ஸோ நான் ஸ்டார் பிரியாணி பிரியாணி தின்றி நான் ரைடு கரெக்டாக இல்லை ஸ்டார் வெரைட்டி 50 kilometers சார். ஸோ பாப்பா ஒரு ரொம்ப ஆசைப்பட்டுக்கோங்க ஸ்டார் பிரியாணி கொஞ்சம் போகணும் ஸ்டார் பிரியாணி சொல்லலாம் ஒருத்தர் Crazy. ಕೊನೆಗೂ ಸ್ಟಾರ್ ಬಿರಿಯಾನಿಯಿಂದ ಹೊರಟಿದ್ದೀವಿ. ಬಿರಿಯಾನಿ ಒಂದು ಸ್ವಲ್ಪ ಟೇಸ್ಟಾಗೇ ಇತ್ತು, ಸ್ವಲ್ಪ ಅಲ್ಲ ಚೆನ್ನಾಗಾಯಿತು ಬಿರಿಯಾನಿ. ಸೊ ಇವಾಗ ಡೈರೆಕ್ಟ್ ಲೊಕೇಶನ್ ಬಂದುಬಿಟ್ಟು ಕನ್ಯಾಕುಮಾರಿ. ನಾನ್ ಸ್ಟಾಪ್ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ, ಬಟ್ ಆಲ್ರೆಡಿ ಇಲ್ಲಿ ಸ್ಟಾಪ್ ಮಾಡಿದ್ದೀನಿ. ಆಲ್ರೆಡಿ ಅಲ್ಲಿ 1 hour 45 minutes ಆಗೋಗಿತ್ತು. ಸೊ 2 hours ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ಅಲ್ಲಿಗೆ ಬರೋದ್ರಿಂದ ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 1/2 hour ಅಷ್ಟೇ. ನಾವು ಕ್ರೂಸ್ ಮಾಡಿದ್ದು 110-120 ಕ್ರೂಸ್ ಮಾಡಿದ್ದಕ್ಕೆ ಸೊ ಈಸಿಯಾಗಿ ಬಂದ್ವಿ. ಇನ್ನು ಡೈರೆಕ್ಟ್ ಕನ್ಯಾಕುಮಾರಿಗೆ ಹೋಗೋಣ ಅಂತ. ಸೊ ಬರ್ತಾದಾರೆ, ಇಲ್ಲಿ ಮಳೆ ಇಲ್ಲ ಅಂದರೆ ನಂಗೆ ಸಾಕು, ಯಾಕಂದರೆ ಮಳೆ 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 ಅಂತಲೇ ಎಲ್ಲರೂ ಎದುರಿಸ್ಬಿಟ್ಟಿದ್ರು. ತುಂಬಾ ಮಳೆ ಇದೆ, ಹೇಗೆ ಹೋಗ್ತೀರಾ, ಅದು ಗಾಡಿಯಲ್ಲಿ ಬೇರೆ ಹೇಗೆ ಹೋಗ್ತೀರಾ, ಬೇಡ ಗಾಡಿಯಲ್ಲಿ, ಎಷ್ಟು ಜನ ಹೇಳಿದ್ದಾರೆ ಅಂದರೆ ಹೋಗ್ಬೇಡ 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 ಅಂತ. ಆದರೂ ನಾನು ಅವ್ರ ಮಾತೆಲ್ಲ ಮೀರಿ ನಾನು ನನ್ನ ಫ್ರೆಂಡ್ ಇಬ್ಬರು ಹೊರಟಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ. ಕರೆಕ್ಟಾಗಿ ಇವಾಗ 90s 100s ಕ್ರೂಸ್ ಮಾಡಿದ್ರೆ ನಾನು ಬೆಳಗ್ಗೆ ಒಂದು 6:30 ಅಷ್ಟರಲ್ಲಿ ರೀಚ್ ಆಗ್ಬೋದು. ಸೊ ನನ್ನ ಗಾಡಿ ದಟ್ಲೈಟ್ ಎಲ್ಲ ಓಕೆ ಪರವಾಗಿಲ್ಲ. ಮುಂದೆ ಬರೋದ್ರಿಂದ ಲೈಕ್ ಅವ್ರದ್ದು ಬ್ರೇಕ್ ಲೈಟ್ಸು ಮತ್ತು ಆ ಕಡೆ ಸೈಡ್ ಅವ್ರು ಬರ್ತಾರಲ್ಲ, ಐ ವಿ ಹಾಕೊಂಡು ಬರ್ತಾರೆ, ಆ ಹೆಲ್ಮೆಟ್ ಗ್ಲಾಸ್ ಹೊಡೆದಾಗ ಅದೇನೋ ಕಾಣಿಸೋದೇ ಇಲ್ಲ ಮುಂದೆ ಕಡೆ. ನಂದು ಎಷ್ಟೇ ಲೈಟ್ ಬ್ರೈಟ್ ಆಗಿದ್ರು ನೋಡಿ, ಐ ವಿ ಹಾಕಿದ್ರೆ ನಂಗೆ ರೋಡ್ ಅರ್ಧ ರೋಡ್ ಕಾಣಿಸೇ ಬಿಡತ್ತೆ. ಸೊ ಇನ್ನು ಅರೌಂಡ್ ಎಷ್ಟಿರ್ಬೋದು 597 kilometers ಇದೆ, ವಿತಿನ್ 7 hoursಲ್ಲಿ ಹೊಡಿಬೇಕು. ಸೊ ನಂದು ಎಸ್ಟಿಮೇಷನ್ ಇರೋದು 6:00 ಹೋಗಬೇಕು, ಸನ್ರೈಸ್ ನೋಡಬೇಕು ಅಂದ್ಬಿಟ್ಟು. ಸೊ ಆಗತ್ತೆ ಅಲ್ಲೋ ಅಂತ ಅದು ಸೆಕೆಂಡ್ರಿ, ಬಟ್ ಟಾರ್ಗೆಟ್ ಇರೋದು 6:00. ಅವ್ನಿಗೆ ಹೇಳಿದ್ದೀನಿ ನಾನ್ ಸ್ಟಾಪ್ ಹೋಗೋಣ ಅಂತ. ಲೈಕ್ ಅವನು ಇದು ಫಸ್ಟ್ ಲಾಂಗ್ ಟ್ರಿಪ್ಪು, ನೋಡೋಣ ಹೇಗಾಗತ್ತೋ ಅಂತ. ಬಟ್ ಇಬ್ಬರು ಒಟ್ಟಿಗೆ ಇರ್ತೀವಿ, ಹೊರಟ ನೋಡಿ ಅಲ್ಲಿ ಮುಂದೆ ಸ್ಕ್ರಂಬ್ಲರಲ್ಲಿ ಫುಲ್ಲು ಜೋಶಲ್ಲಿ ಹೋಗ್ತಿದ್ದಾನೆ ಹುಡುಗ. ಮನೇಲೆಲ್ಲ ಹೇಳಿರೋದೆ ಕನ್ಯಾಕುಮಾರಿ, ಲೈಕ್ ಮನೇಲಿ ಹೇಳಿರೋದೆ ಮೂನಾರ್ ಅಂತ. ಎಲ್ಲರೂ ಮೂನಾರ್ಗೆ ಹೋಗ್ತಿದ್ದಾರೆ, ಕೇರಳಗೆ ಹೋಗ್ತಿದ್ದಾರೆ ಹುಡುಗರು ಅಂದ್ಕೊಂಡಿರ್ಬೇಕು. ಬಟ್ ಹೇಳಿದ್ದೀವಿ ಫ್ಯಾಮಿಲಿಯಲ್ಲಿ ಒಂದು 4-5 ಜನದಕ್ಕೆ ದಾಟ್ ನಾವೆಲ್ಲ ಕನ್ಯಾಕುಮಾರಿಗೆ ಹೋಗ್ತಿದ್ದೀವಿ ಅಂತ. ಬಟ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಉಪ್ಪಲ್ವ ಅಂತ ಗೊತ್ತಿರತ್ತಲ್ಲ. ಲೈಕ್ ನಾನು ನಮ್ಮ ಮನೇಲಿ ಹೇಳಿದ್ದೀನಿ, ಅವ್ರ ಮನೇಲಿ ಅವರಮ್ಮ ಮತ್ತು ಅವ್ರ ಅಣ್ಣಗೇನೋ ಬಂದುಬಿಟ್ಟು ಮೂನಾರ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ದಾನೆ. ಸೊ ಮೂನಾರ್ ಸ್ವಲ್ಪ ಹತ್ರನೇ ಇದೆ, 340 kilometers. ಸೊ 420 kilometers ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋದಷ್ಟು ದೂರ ಆಗ್ಬಿಡತ್ತದು, ಪರವಾಗಿಲ್ಲ. ಇನ್ನು ಮತ್ತೇನೊಂದ್ಸಲಿ ಫುಲ್ ಟ್ಯಾಂಕ್ ಮಾಡ್ಸಾಯಿತು ಗಾಡಿದು. ನಂದು 192 kilometers ಹೊಡಿತೀನಿ, 4 points ಇತ್ತು ನನ್ನ ಗಾಡಿಯಲ್ಲಿ. ಅರೌಂಡ್ ರೇಂಜ್ ತೋರಿಸಿದ್ದು 130 kilometers ಹೋಗ್ಬೋದು, 130 kilometers ಸಮಥಿಂಗ್ ಹೋಗ್ಬೋದು ಅಂತ. ಅವ್ನ ಗಾಡಿ ಫುಲ್ ಎಂಡಲ್ಲಿತ್ತು. ಸೊ ಇನ್ನೇನು ಮಾಡೋದು, ಹಾಕ್ಸೇ ಬಿಡೋಣ ಅಂತ ಹಾಕ್ಸ್ಕೊಂಡಿದ್ದು.
ಸೊ ಇಲ್ಲಿ ಪೆಟ್ರೋಲ್ ಹಾಕ್ಸೋದಕ್ಕೆ ಒಂದು 10 ನಿಮಿಷ. ಸೊ ಟೈಮ್ ಬಂದ್ಬಿಟ್ಟು 1:46 ಇವಾಗ. ಇದೇನಿದು ಪೆಟ್ರೋಲ್ ತೋರಿಸೋಣ. ಎದಳು ಮೇಲೆ ಎದಳು ಫುಲ್ ಟ್ಯಾಂಕ್ ಹಾಕ್ಸಿರೋದು ನಿನಗೆ. ಏಯ್ ನಿನ್ನ ಅಜ್ಜಿ ಎದಳು. ಅಯ್ಯೋ ಫುಲ್ ಟ್ಯಾಂಕು, ಫುಲ್ ಟ್ಯಾಂಕು. ಇನ್ನೊಂದು ಪಾಯಿಂಟ್ ಆಯಿತು ಎದಳು ಮೇಲೆ. ಓ ಬಂತು. ಎಲ್ಲ 3 ಕಡೆ ನಿಲ್ಸಿದ್ದೀವಿ. ಇನ್ನೆಷ್ಟು ಕಡೆ ನಿಲ್ಲಿಸ್ಬೇಕಾಗುತ್ತೋ ಗೊತ್ತಿಲ್ಲ. ಸೊ ಆಲ್ರೆಡಿ ಇವಾಗ ಬಂದ್ಬಿಟ್ಟು ಅರೌಂಡ್ 2 ಅವರ್ಸ್ ಆಗಿರ್ಬೇಕೇನೋ, ನೋಡ್ಬಿಡೋಣ ಬನ್ನಿ. ಸೊ ಟೂ ಅವರ್ಸ್ 30 ಮಿನಿಟ್ಸ್ ಸಮಥಿಂಗ್ ಆಗಿದೆ. 2 hours 30 minutes 35 seconds ಸಮಥಿಂಗ್. ಓಕೆ ಇವಾಗ ನೆಕ್ಸ್ಟ್ ನಾವು ಡೈರೆಕ್ಟ್ ಕನ್ಯಾಕುಮಾರಿ 2.5 ಅವರ್ ಕಂಟಿನ್ಯೂಸ್ ಆಗಿ ಓಡಿಸಿದ್ದೀವಿ. ಇನ್ನು ಸೀದಾ ಕನ್ಯಾಕುಮಾರಿಗೆ ಅಂತ ನಾನ್ ಸ್ಟಾಪ್ ಅಂತ ಇದು ಮಾಡಿದ್ದು. ಆಲ್ರೆಡಿ 3 ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಸೊ ಅಲ್ಲಿ 3 ಸ್ಟಾಪಲ್ಲಿ ಒಂದು ಹಾಫ್ ಆನ್ ಅವರ್ ಅಂತ ಅಂದ್ಕೊಂಡ್ರು. ಸೊ ನಾನು ಹೇಳಿದಾಗೆ ನಿಮಗೆ ಬೆಳಗ್ಗೆ ಅರೌಂಡ್ 6:30 6:00 ಹಂಗೆ ಹೋಗಲೇಬೇಕು ನಾನು. ಸೊ ಬಿಕಾಸ್ ನಾನು ಸನ್ರೈಸ್ ನೋಡಲೇಬೇಕಲ್ಲ. ಸೊ 6:00 ಹೋದರೆ ಕರೆಕ್ಟಾಗಿರುತ್ತೆ. ಇನ್ನು 497 ಕಿಲೋಮೀಟರ್ಸ್. ಅಪ್ಪ ಹೋಗೋಣ. 200 ಕಿಲೋಮೀಟರ್ ಬಂದಿದ್ದೀವಿ ಅಂತೆ. ಇನ್ನು 500 ಕಿಲೋಮೀಟರ್ ಎಷ್ಟಿತ್ತು. ಸೊ ಟೈಮ್ ಬಂದಾಗ ಹೇಳಿದ ನಾವು ಯಾವಾಗಲೂ 1:45. ಇನ್ನು ಕ್ರೂಸ್ ಮಾಡ್ಕೊಂಡು 100ಸಲ ಹೋಗ್ತಿದ್ದೀನಿ. 100 110 ಅದ್ರ ಮೇಲೆ ಜಾಸ್ತಿ ಹೋಗೋದು ಬೇಡ, ಸುಮ್ಮನೆ ಆಗಬೇಕು. ಯಾರಿಗೆ ಗೊತ್ತಿ ಆ ಟೈಮ್ ಯಾವಾಗ ಸರಿ ಇರುತ್ತೆ ಅಂದ್ಬಿಟ್ಟು. ಯಾವ್ದು ಗುರುದು ಇಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದರೆ ಬಂದ್ಬಿಟ್ಟು ಪೆಟ್ರೋಲ್ ಫುಲ್ ಕೆರೋಸಿನ್ ಮಿಕ್ಸ್ ಆಗಿದೆ. ಆಗಕ್ಕೆ ಭಯ ಆಗೋಗ್ಬಿಡೋದು ನನಗಂತೂ. ಕೆರೋಸಿನ್ ಸ್ಮೆಲ್ ಎಷ್ಟೇ ತೋಡಿತೈತೆ ನನಗೆ. ಮತ್ತು ಅವ್ರನ್ನ ಕೇಳಿದ್ಕೆ ನಾನು ಸ್ವಲ್ಪ ಸರ್ ಒಂದು 5 ಕಿಲೋಮೀಟರ್ಸ್ ಎಲ್ಲ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲಿ ಹಾಕ್ಸ್ಕೊಂಬಿಡಿ ಸರ್ ಅಂತ ಹೇಳಿದ್ರು. ಸೊ ಅದು ಅಲ್ಲಿ ಹೊರಟಿದ್ದೀವಿ ಇವಾಗ. ಸೊ ಸ್ಟಾರ್ಟೇ ಮಾಡಿಲ್ಲ, ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ರೈಡ್ನ. ಅಲ್ಲಿ ಸ್ಟಾಪ್ ಫೋರ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲೇ ಮುಂದೆ ಯೂಟರ್ನ್ ಮಾಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಅಲ್ಲಿ ಸಾಹಸ ಅಡ್ವೆಂಚರಸ್ ಮಾಡಿಬಿಟ್ಟು ಈಗ ಹೊರ್ಕೊಂಡು ಬಂದು ಇವಾಗ ಪೆಟ್ರೋಲ್ ಹಾಕ್ಸಿದ್ವಿ. ಹಾಕ್ಸಕ್ಕೆ ಹೋಗ್ತಾಯಿದ್ದೀವಿ. ಮತ್ತು ಫುಲ್ ಟ್ಯಾಂಕ್ ನಂದ್ರಳು 1 ಪಾಯಿಂಟ್ ಪೆಟ್ರೋಲ್ ಇತ್ತು ಅವಾಗಲೇ. ಇವಾಗ ಫುಲ್ ಟ್ಯಾಂಕ್ ಹಾಕ್ಸಿದ್ದೀನಿ. ಸೊ ಹೋಗಿ ಮುಂದೆ ಒಂದು ಅಡ್ವೆಂಚರಸ್ ಬೇಕು ಹತ್ತು ಬಿಡುತ್ತೆ. ಇಲ್ಲಿಂದ 297 ಕಿಲೋಮೀಟರ್ಸ್ ಇದೆ. ಹೆಂಗಾದರೂ ಮಾಡಿ ನಾನು 6:36 ಒಳಗಡೆ ಹೊಡೆದ್ರೆ ಫುಲ್ ಗ್ರೇಟ್. ಸೊ ಆಲ್ರೆಡಿ 5:07 ಓಡಿಸಿದ್ದೀನಿ ಗಾಡಿನ. ಸ್ವಲ್ಪ ಪೇನ್ ಇದೆ, ಪರವಾಗಿಲ್ಲ ಹೋಗಬೇಕು. ಸೊ ಅದು ಟಾರ್ಗೆಟ್. ಸೊ ಗಾಡಿನ ಇವಾಗ 110 ಮೇಲೆ ಕ್ರೂಸ್ ಮಾಡೋದು ಅಂದ್ಕೊಂಡಿದ್ದೀವಿ. 110 120 130 ಹೋಗ್ತದೆ. ಗಾಡಿಗೆ ಫುಲ್ ಸ್ಟ್ರೆಸ್ ಏನು ಕೊಡಲ್ಲ. ಟ್ರೈನಲ್ಲಿ ಕನ್ಯಾಕುಮಾರಿ ಹತ್ರ ಬಂದ್ವಿ. ಸೊ ಇವಾಗ ಟೈಮ್ ಬಂದು 5:07. ಇನ್ನು 107 ಕಿಲೋಮೀಟರ್ ಇದೆ. ಈ ಗೂಗಲ್ ಮ್ಯಾಪ್ ನೋಡಿದ್ರೆ ನಾ 2 ಅವರ್ಸ್ ಅಂತ ಹೇಳ್ತಿದ್ದೆ. ತಾಯಿ ಅಂತ ಹೇಳೇ ತರಿಸ್ಬೇಡ, ರೋಡೆಲ್ಲ ಖಾಲಿನೇ ಐತೆ. ಇದ್ರಲ್ಲಿ ರೋಡ್ ಮಧ್ಯದಲ್ಲಿ ಇದು ಸ್ಪೀಡ್ದು ಒಂದು ಇರುತ್ತೆ, ಅದು ಕ್ಯಾಪ್ಚರ್ ಮಾಡುತ್ತೆ. ಅದು ಬೇರೆ ಮನೆಗೆ ನೋಟಿಸ್ ಕಳಿಸ್ತಾರೆ. ಇವರು ಫೈನ್ ಗೀನೇ ಮಾಡ್ತಾರೆ. ಬೆಂಗಳೂರು ಪೊಲೀಸರ ಫೋಟೋ ಹೊಡೆದು ಫೈನ್ ಹಾಕ್ತಾರೆ. ಇದ್ರೆ ಏನೋಡ್ಬೋದು ಇವ್ರ ಮನೆಗೆ ಇದು ಮಾಡ್ತಾರೆ. ಹೌದು, ನನಗೆ ಇನ್ನೊಂದು ಡೌಟ್ ಇದೆ. ಈ ತಮಿಳ್ನಾಡಲ್ಲಿ ನನಗೆ ಕೇಸ್ ಮಾಡಿದ್ರೆ ರ್ಯಾಶ್ ಡ್ರೈವಿಂಗು ಇಲ್ಲ ಹೆಲ್ಮೆಟ್ ಹಾಕ್ತಿರೋ ಗಾಡಿ ಓಡಿಸಿದ್ರು ಹಿಡಿದಿಲ್ಲ ಅಂದರೆ ಏನು ಫೋಟೋ ಹೊಡೆದ್ಬಿಟ್ಟು ಏನು ಮಾಡ್ತಾರೆ. ನಾನು ಬೆಂಗಳೂರಲ್ಲಿ ಇರೋನು, ತಮಿಳ್ನಾಡಿಗೆ ಬಂದರೆ ತಾನೇ ಹಿಡಿಬೇಕು. ಈ ಪ್ಲೇಸಲ್ಲ ಮೂವಿಯಲ್ಲಿ ನೋಡಿದಂಗಿದೆ. ಸೊ ಇಲ್ಲಿಂದ 67 ಕಿಲೋಮೀಟರ್ಸ್ ಇದೆ. ಅಲ್ಲೊಂದು ಚಿಕ್ಕ ಬ್ರೇಕ್ ತೊಗೊಂಡಿದ್ದೆ ಅಂತ ನಿಮ್ಮ ನಂಬರ್
ಬಗ್ಗೆ ವಾಟ್ ಮಾಡ್ಕೊಂಬಿಡೋಣ. ಈಗ ಹೋಗ್ಬಿಡೋದು ಅಷ್ಟು ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡ್ರೆ ಸಾಕು ಅಂತ ಹಾಕ್ಬಿಟ್ಟಿದೆ. ಇವಾಗ 37 ಕಿಲೋಮೀಟರ್ಸ್ ಟ್ರಿಪ್ಗೆ ಏನಿದ್ರು ಹುಳ ಅವ್ನು ನೋಡಿ ನಿಮ್ಮ ಮುಖ ನೋಡಿ ವಿಂಡ್ಶೀಲ್ಡ್ಗೆಲ್ಲ ಬಿದ್ದಿದೆ. ವಿಂಡ್ಶೀಲ್ಡ್ ಹಾಕೊಂಡು ಓಡಿಸಿಲ್ಲ ಅಂದರೆ ಅದು ಗಾಡಿ ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡತ್ತೆ. ಹುಳ ಅಯ್ಯೋ ಜಾಕೆಟ್ ಎಲ್ಲ ಕಡೆಗೆ ಪಿಯ ಥರ ಆಗಿಬಿಟ್ಟಿದೆ. ಕೈಯೆಲ್ಲ ಮುಟ್ಟಿಸ್ತೈತೆ. ಇನ್ನೊಂದು ಆಮ್ಲೆಟ್ ಆಮ್ಲೆಟ್ ಸಿಗ್ತಾರ ತುಂಬ ಹುಳಗಳೈತಪ್ಪ ಇಲ್ಲಿ. ಆದರೆ ಇವಾಗ ಸ್ಲೋ ಆಗಿ ಇಲ್ಲಾಂದರೆ ನಿಲ್ಸಕ್ಬಿಟ್ಟು ಮಾಡೋಕ್ಕಾಗಲ್ಲ. ನಂದು ಇರೋದು ಟೈಮ್ 6:00 ಆಲ್ರೆಡಿ ಆಗೋಗಿದೆ. ಸೊ ಇವಾಗ ಟೈಮ್ ಬಂದು 6:22. ಏನು ಗುರು ಇದು ಅಪ್ಪ ಎಂತಾಗತ್ತ ಅಜ್ಜಿ ಏನು ಅಜ್ಜಿ ಹಂಗೆ ನೋಡ್ತಿದ್ದೀರಾ ನಗ್ತವ್ರವರು. ಸೀರೆ ಹಾಕೊಂಡು ನಗ್ತವ್ರೆ ಹೋಗಬೇಕಲ್ವಾ ನಿಂತಿದ್ದಾರ ಟಚ್ ಆಗುವ ಏನೇಳ್ತಾನೆ ನೆಟ್ಟಿಗೆ ಅರ್ಥ ಆಗ್ತಿಲ್ಲ. ನಾನು ಇಳ್ಸಕ್ಕಂತಾಗಲ್ಲ ಇವಂದೇನೋ ಟಚ್ ಆಗ್ಬೋದು ಇವನು ಟಚ್ ಆಗಲ್ಲ ನಂದೇ ಆಗೋದು. ಅವ್ರು ಬಂದು ಆ ಕಡೆ ರೂಟಿಂದ ಹೋಗ್ಬೋದು ಈ ಕಡೆ ಇಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ನಡ್ಕೊಂಡು ಹೋಗಿದ್ದೇಕಂದ್ರೆ ಅಂತ ಹೇಳೋದು. ಸೊ ಒಂದು ಈ ಕಡೆಯಿಂದ ನಾನು ವ್ಯೂ ನೋಡ್ಬಿಡೋಣ ಮತ್ತೆ ಸ್ಕ್ರೀನ್ ಶಾಟ್ ತೊಗೊಂಡಿದ್ದೀವಿ ಬರೋದು. ಟೋಟಲಿ 7 hours 9 minutes ಅಂತ ತೋರಿಸ್ತೇವೆ ಸ್ಟಾಪ್ ಮಾಡ್ತೀನಿ. ಸೊ ಅಲ್ಲಿಗೆ ಒಂದು 2 hours ಆ್ಯಡ್ ಮಾಡಿ 9 hours ಆಫ್ ಜರ್ನಿ 9.5 hours ಆಫ್ ಜರ್ನಿ. ಸೊ ಅಲ್ಲಿ ನಾವು ಒಂದು 1 hour ವೇಸ್ಟ್ ಮಾಡಿದ್ದೀವಿ. ಸೊ 4 ಜಾಗದಲ್ಲಿ ನಿಲ್ಸಿದ್ದೀವಿ ಕರೆಕ್ಟಿಗೆ. ಸೊ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಒಂದು 10 minutes ಏನು ಒಂದ್ಸತಿ ಆಗೊಂಡು ಗ್ರೌಂಡ್ ಹಾಕೊಂಡ್ಬೋದು ಹಂಗಾಯ್ತು. ಇದೇ ನೋಡಿ ಸನ್ರೈಸ್ ಪಾಯಿಂಟ್. ನಾವು ಸನ್ರೈಸ್ ನೋಡೋಕೆ ಆಗಿಲ್ಲ. ಸೊ ಸನ್ಸೆಟ್ ಮಾತ್ರ ಪಕ್ಕ ನೋಡ್ತೀವಿ ಅದು ಡೌಟ್ ಇಲ್ಲ. ನಡ್ಕೊಂಡು ಹೋಗ್ತಿದ್ದಾರೆ ನಾವು ಒಬ್ಬರೇ ಇಲ್ಲಿ ಗಾಡಿ ತೊಗೊಂಡು ಹೋಗ್ತಿರೋದು. ಗಾಡಿ ಎಷ್ಟು ಬಿಸಿಯಲ್ಲಿದೆ ಅಂದರೆ ಈ ಬೀಚ್ ಕೂಡ ತೊಳೆದ ತಣ್ಣಗಾಗ್ಬೋದು. ತೊಳ್ಳಕ್ಕಾದ್ರೆ ಆಗತ್ತಾ? ಆಗೋದೇ ಇಲ್ಲ. ಗಾಡಿ ಹೋಗ್ಬಿಡತ್ತೆ
ಫೈನಲಿ ನನ್ನ ಕನ್ಯಾಕುಮಾರಿ ರೈಡ್ ಎಲ್ಲಿಗೆ ಸ್ಟಾಪ್, ನೆಕ್ಸ್ಟ್ ಬಂದು ಮುನ್ನಾರ್ ರೈಡು ಹಚ್ಕೊಂಡಿದ್ದರು. ಹೋಗಲ್ಲ ಮುಂದೆ, ಇದು ಮುಂದೆ ಹೋಗಲ್ಲ, ಇದು ಮುಂದೆ ಹೇಳಕ್ಕಾಗ್ತದೆ. ಸೊ ನಾನು ಹೇಳ್ತೀನಿ ಪರವಾಗಿಲ್ಲ. ನನ್ನ ನೆಕ್ಸ್ಟ್ ವೀಡಿಯೋಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ತರಹ ಏನಾದರೂ ಆಪ್ರೇಷನ್ ಬೇಕಂದ್ರೆ ಹೇಳಿ. ಸೊ ಇದು ತಂದು ನಾನು ವಾಯ್ಸ್ ಓವರ್ ಕೊಟ್ಟಿರೋದು ಮೇನ್ ಕಾಲ್. ನಾನು ಆದಷ್ಟು ನನ್ನ ಕೈಲಿ ಆದಷ್ಟು ನಾನು ಇದು ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಬೈ, ಟೇಕ್ ಕೇರ್. ಕನ್ಯಾಕುಮಾರಿ ನಿಮ್ಮ ವಿಡಿಯೋಸ್ ಬರುತ್ತೆ, ಸನ್ಸೆಟ್ ಪಾಯಿಂಟ್ ಇದೆ, ಆ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ. ಬೈ.